ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ನಿಮಗೆ ಇವತ್ತು ನಾನು ವಿಜ್ಞಾನ ಪುಸ್ತಕದಲ್ಲಿರ್ತಕ್ಕಂತಹ ಮೊದಲನೇ ಪಾಠ, 6ನೇ ತರಗತಿ ವಿಜ್ಞಾನ ಪುಸ್ತಕದ ಮೊದಲನೇ ಪಾಠವನ್ನು ಪರಿಚಯ ಮಾಡ್ತಾ ಇದ್ದೀನಿ. ಆ ಪಾಠ, ಆಹಾರ ಇದು ಎಲ್ಲಿಂದ ದೊರಕುತ್ತದೆ ಅಥವಾ ದೊರೆಯುತ್ತದೆ ಅಂತೇಳಿದೆ. ಅದಕ್ಕೆ ಸಂಬಂಧಪಟ್ಟಂತೆ ತುಂಬ ಈಸಿ ಆಗಿರುವಂಥ ಪಾಠ ಇದು. ಸ್ವಲ್ಪ ಸಂಕ್ಷಿಪ್ತವಾಗಿ ನಿಮಗೆ ಪ್ರಶ್ನೆ ಉತ್ತರಗಳನ್ನು ಹೇಗೆ ಬಿಡಿಸೋದು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತೀನಿ. ಅದರಲ್ಲಿ ಪ್ರಶ್ನೆ ಮೊದಲನೇದು ಈ ಥರ ಇದೆ: ಎಲ್ಲ ಜೀವಿಗಳಿಗೆ ಒಂದೇ ರೀತಿಯ ಆಹಾರ ಬೇಕು ಎಂದು ನೀವು ಕಂಡುಕೊಂಡಿದ್ದೀರಾ? ಅಂದರೆ ಬೇರೆ ಬೇರೆ ಜೀವಿಗಳಿದ್ದಾವೆ ಇಲ್ಲ ಅಲ್ವಾ? ಯಾವ ರೀತಿ? ಸಸ್ಯಾಹಾರಿಗಳಿದ್ದಾವೆ, ಮಾಂಸಾಹಾರಿಗಳಿದ್ದಾವೆ, ಸರ್ವಭಕ್ಷಕಗಳಿದ್ದಾವೆ, ಅಂದರೆ ಉಭಯ ಆಹಾರಿಗಳು ಅಂತ ಕರಿತೀವಿ. ಸಸ್ಯಗಳನ್ನು ತಿಂದು ಬದುಕ್ತಕ್ಕಂಥವು ಸಸ್ಯಾಹಾರಿಗಳು, ಹಸು, ಆನೆ, ಮೊಲ. ನಿಮಗಿಲ್ಲಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ಸೊ ಅವನ್ನು ನೀವು ನೋಡ್ಬೋದು. ಸೊ ಅವುಗಳನ್ನು ನೀವೇನು ಮಾಡಬೇಕಾಗತ್ತೆ ಅಂದರೆ ಅಭ್ಯಾಸವನ್ನು ಮಾಡಲಿಕ್ಕೆ ಬಳಕೆಯನ್ನು ಮಾಡ್ಬೋದು. ಮತ್ತು ಇದನ್ನು ನೋಟ್ಸ್ ಬರೀರಿ, ನಂತರ ನಾನು ನಿಮಗೆ ಇನ್ನಷ್ಟು ಎಕ್ಸ್ಪ್ಲನೇಷನನ್ನು ಮಾಡ್ತೀನಿ. ಹಾಗೆ ನಾವು ತಿನ್ನುವ 5 ಸಸ್ಯಗಳು ಮತ್ತು ಅವುಗಳ ಭಾಗಗಳನ್ನು ನೋಡಿ. ಕ್ಯಾರೆಟ್ ಅದು ಬೇರು, ಬಟಾಣಿ ಬೀಜ, ಸೇಬು ಹಣ್ಣು, ಆಮೇಲೆ ಹೂಕೋಸು ಹೂ ಆಗಿರುತ್ತೆ, ಎಲೆಕೋಸು ಎಲೆ ಆಗಿರುತ್ತೆ. ಇನ್ನು ಕಾಲಮ್ ಎ ಮತ್ತು ಬಿನನ್ನು ನಾವು ಜೋಡಿಸ್ಬೇಕಾಗತ್ತೆ. ಯಾವ ರೀತಿ ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ? ಹಾಲು, ಮೊಸರು, ಪನ್ನೀರ್, ತುಪ್ಪ ಅಂತ ಇದೆ. ಇದು ಎಲ್ಲಿಂದ ಬಂತು? ಇವು ಅವೆಲ್ಲವೂ ಕೂಡ ಯಾವುದರ ಒಂದು ಮೂಲ ಏನಾಗ್ತವೆ? ಸಸ್ಯ ಮತ್ತು ಸಸ್ಯದ ಉತ್ಪನ್ನಗಳು, ಮತ್ತು ಪ್ರಾಣಿ, ಪ್ರಾಣಿಯ ಉತ್ಪನ್ನಗಳು, ತರಕಾರಿ ಮತ್ತು ತರಕಾರಿಗಳು, ಹಾಗೆ ಎಲ್ಲ ಪ್ರಾಣಿ ಉತ್ಪನ್ನಗಳು ಅಂತ ಇದೆ. ನಾವು ಇಲ್ಲಿ ಗಮನಿಸ್ಬೋದು ಯಾವುದನ್ನು ಯಾವುದಕ್ಕೆ ನಾವು ಜೋಡಿಸ್ಬೇಕು. ಹಾಲು, ಮೊಸರು, ಪನ್ನೀರ್, ತುಪ್ಪ ಇವೆಲ್ಲವೂ ಯಾವುದರ ಉತ್ಪನ್ನಗಳು? ಪ್ರಾಣಿಯ ಉತ್ಪನ್ನಗಳು. ಓಕೆ, ಪಾಲಕ್ಕು, ಕೋಸು, ಕ್ಯಾರೆಟು ಇವೆಲ್ಲ ತರಕಾರಿಗಳು. ಸಿಂಹ, ಹುಲಿಗಳು ಇತರ ಪ್ರಾಣಿಗಳನ್ನು ತಿನ್ನುತ್ತವೆ. ಸಸ್ಯಾಹಾರಿಗಳು ಬಂದು ಸಸ್ಯಗಳು ಮತ್ತು ಸಸ್ಯಗಳ ಉತ್ಪನ್ನಗಳನ್ನು ತಿನ್ನುತ್ತವೆ ಅಂತೇಳಿ. ಹಾಗೆ ಕೊಟ್ಟಿರುವ ಬಿಟ್ಟ ಸ್ಥಳಗಳನ್ನು ತುಂಬಿ ಅಂತ ಇದೆ. ಇದನ್ನು ಕೂಡ ನೀವು ಉತ್ತರವನ್ನು ಬರೀರಿ. ಹುಲಿ 1 ಮಾಂಸಾಹಾರಿ, ಏಕೆಂದರೆ ಅದು ಮಾಂಸವನ್ನು ಮಾತ್ರ ತಿನ್ನುತ್ತದೆ. ಸೊ ಜಿಂಕೆ ಸಸ್ಯ ಉತ್ಪನ್ನಗಳನ್ನು ಮಾತ್ರ ತಿನ್ನುತ್ತದೆ, ಅದನ್ನು ಸಸ್ಯಾಹಾರಿ ಅಂತೇಳಿ ನಾವು ಕರಿತೀವಿ. ಗಿಳಿ ಸಸ್ಯ ಉತ್ಪನ್ನಗಳನ್ನು ಮಾತ್ರ ತಿನ್ನುತ್ತದೆ. ಆಹಾರಗಳು ಬೇರೆ ಬೇರೆ ಪ್ರಾಣಿಗಳಿಗೆ ಬೇರೆ ಬೇರೆ ಇರುತ್ತೆ ಅಂತಕ್ಕಂಥದ್ದು ನಿಮಗೆ ಸಿಂಪಲ್ ಆಗಿ ಇಲ್ಲಿ ಗೊತ್ತಾಗತ್ತೆ. ಇನ್ನು ಹಸುಗಳು, ಎಮ್ಮೆಗಳು ಮತ್ತು ಮೇಕೆಗಳಿಂದ ದೊರೆಯುವಂತಹ ನಾವು ಕುಡಿಯುವಂತಹ ಒಂದು ಪ್ರಾಣಿಜನ್ಯ ಉತ್ಪನ್ನ ಯಾವುದಪ್ಪ ಅಂದರೆ ಅದು ಹಾಲು. ನಮಗೆ ಸಕ್ಕರೆಯು ಯಾವುದರಿಂದ ದೊರೆಯುತ್ತೆ? ನೀವೆಲ್ಲ ಬೆಳೀತಿರ್ತಕ್ಕಂತಹ ಕಬ್ಬಿನಿಂದ ದೊರೆಯುತ್ತೆ. ಸೊ ಇದಿಷ್ಟು ಮೊದಲನೇ ಪಾಠದ ಒಂದು ಪ್ರಮುಖ ಪ್ರಶ್ನೆ ಮತ್ತು ಉತ್ತರಗಳು. ಇದನ್ನು ನಾನು ನಿಮಗೆ PDF ಅಥವಾ ಅದರ ಸ್ಕ್ರೀನ್ಶಾಟ್ ಮಾಡಿ ಕಳಿಸಿರ್ತೀನಿ, ಅವನ್ನ ನೀವು ಬರೀರಿ. ಎಲ್ಲರಿಗೂ ಶುಭವಾಗಲಿ. ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ನನಗೆ ವೈಯಕ್ತಿಕ ಅಥವಾ ಗುಂಪಿನಲ್ಲಿ ಮೆಸೇಜನ್ನು ಮಾಡಿ. ಗುಂಪಿನಲ್ಲಿ ಹಾಯ್, ಗುಡ್ ಮಾರ್ನಿಂಗ್ ಅಂತೆಲ್ಲ ಮೆಸೇಜನ್ನು ಮಾಡಬೇಡಿ. ಯಾಕೆ ಅಂದರೆ ಅದು ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಇರುತ್ತೆ. ನೀವು ಅನಾವಶ್ಯಕ ಮೆಸೇಜ್ಗಳನ್ನು ದಯವಿಟ್ಟು ಮಾಡಬಾರ್ದು. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಬಾಯ್.